बोलते हैं, साईं बोलते हैं। ಯಾವಾಗ ನಿನ್ನ ಮನೆಯಲ್ಲಿ ನಿನ್ನ ಮನದ ವಿರುದ್ಧ ನಡೆಯುತ್ತದೆಯೋ ಆಗ ನೀನು ನಿನ್ನವರ ಬಗ್ಗೆ ಯೋಚಿಸಲು ತೊಡಗುತ್ತೀಯ, ಅವರನ್ನು ಅಳತೆ ಮಾಡಲು ತೊಡಗುತ್ತೀಯ. ಮಕ್ಕಳೇ, ಬೇರೆಯವರ ಬಗ್ಗೆ ಕೆಟ್ಟದ್ದನ್ನು ಮಾತನಾಡುವುದು ಇಲ್ಲ ಕೆಟ್ಟದ್ದನ್ನು ಯೋಚಿಸುವುದು ತಪ್ಪು. ಹೀಗೆ ಮಾಡಿದರೆ ನೀನು ನಿನ್ನ ಕರ್ಮಗಳನ್ನು ಹಾಳು ಮಾಡಿಕೊಳ್ಳುತ್ತಿದ್ದೀಯಾ ಮತ್ತು ನಿನ್ನ ಪರಿವಾರದ ಸಂಬಂಧಗಳಲ್ಲಿ ತೊಂದರೆ ಕಾಣಬರುತ್ತದೆ. ಯಾರು ಬೇರೆಯವರ ಜೀವನದಲ್ಲಿ ಉತ್ಸಾಹದ ಕಿರಣವಾಗಿದ್ದಾರೋ ನನ್ನ ಅಂತಹ ಮಕ್ಕಳಲ್ಲಿ ನೀನೂ ಒಂದು. ಹಾಗಾಗಿ ನಿನ್ನ ಯೋಚನೆಗಳ ಮೇಲೆ ಕಡಿವಾಣ ಇಡು. ನಿನ್ನ ಯಾವ ವಸ್ತು ಕಳೆದು ಹೋಗಿದೆಯೋ ಅದು ನಿನಗೆ ಸಿಗುತ್ತದೆ. ಹಣದ ವ್ಯವಸ್ಥೆಯನ್ನು ನಾನು ಸರಿ ಮಾಡುತ್ತಿದ್ದೇನೆ. ನಿಸ್ವಾರ್ಥ ಭಾವನೆಯಿಂದ ನೀನು ಅನ್ನದಾನ ಮಾಡು, ಸಮಸ್ಯೆಗಳು ಪರಿಹಾರವಾಗುತ್ತದೆ. ನನ್ನ ಗಂಡು ಮಕ್ಕಳಲ್ಲಿ ನನಗೆ ಒಂದು ವಿಷಯ ಹೇಳಬೇಕಾಗಿದೆ. ನಿಮ್ಮ ಮನೆಯಲ್ಲಿ ನಿನ್ನ ಹೆಂಡತಿಗೆ ಸಹಾಯ ಮಾಡು. ಮನೆಯ ಸಣ್ಣ ಸಣ್ಣ ಕೆಲಸಗಳಲ್ಲಿ ಸಹಕರಿಸಿದರೆ ನನಗೆ ಒಳ್ಳೆಯದನಿಸುತ್ತದೆ ಮತ್ತು ನಿನ್ನ ಸಂಬಂಧಗಳಲ್ಲಿ ಸಭೆಯೂ ಸೇರುತ್ತದೆ. ಖುಷಿಯಿಂದ ಇರು. ಓಂ ಸಾಯಿರಾಮ್.